ಈಗ ದೀಪಾವಳಿ ಬರ್ತಾ ಇದೆ. ದೀಪಾವಳಿ ಅಂತಂದ್ರೆ ನಮ್ಮ ಭಾರತದಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಅದನ್ನು ಆಚರಿಸ್ತಾ ಬಂದಂತಹ ದೊಡ್ಡ ಹಬ್ಬ. ಇದರಲ್ಲಿ ಹೆಚ್ಚು ಹೆಣ್ಮಕ್ಕಳು ಮತ್ತೆ ಮಕ್ಕಳು ಭಾಗವಹಿಸ್ತಾರೆ. ಆದರೂ ಕೂಡ ಮಕ್ಕಳಿಗೆ ದೀಪಾವಳಿ ಅಂತಂದ್ರೆ ಸಿಹಿ ತಿನ್ನೋದು, ದೀಪ ಹಚ್ಚೋದು, ಪಟಾಕಿ ಹಾಕೋದು, ಇವೆಲ್ಲನೂ ಕೂಡ ಒಂದು ದೀಪಾವಳಿಯ ಮನರಂಜನೆಯ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳಿಗೆ ಬಹಳಷ್ಟು ಮಕ್ಕಳು ಹೆಣ್ಮಕ್ಕಳು ಇವತ್ತು ಇಡೀ ಒಂದು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತದೆ. ಬಹಳಷ್ಟು ಸಾಮಾನುಗಳನ್ನ ಅಂಗಡಿಯಲ್ಲಿ ಮಾರ್ತಾರೆ, ಅದರ ಬಗ್ಗೆ ಸಾಕಷ್ಟು ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ. ಈ ತರದಿಂದ ಒಂದು ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು ದೀಪಾವಳಿ. ಆದರೆ ಈ ದೀಪಾವಳಿ ಬಂದಾಗ ಪ್ರತಿ ವರ್ಷ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸ್ತದೆ. ಯಾಕಂತಂದ್ರೆ ದೀಪಾವಳಿಯಲ್ಲಿ ನಾವು ಬಹುಶಃ ಪಟಾಕಿಯನ್ನು ತುಂಬಾ ಹಾರಿಸ್ತೇವೆ. ಈ ಪಟಾಕಿ ಹಾರಿಸೋದ್ರಿಂದ ಬಹಳ ಪೊಲ್ಯೂಷನ್ ಆಗುತ್ತೆ. ಯಾಕಂದ್ರೆ ನಾವು ಆರ್ಥಿಕವಾಗಿ ಹೆಚ್ಚು ಬೆಳೀತಾ ಇದ್ದೇವೆ, ಎನರ್ಜಿಯನ್ನು ಖರ್ಚು ಮಾಡ್ತಾ ಇದ್ದೇವೆ. ಅಂದ್ರೆ ಕಲ್ಲಿದ್ದಲನ್ನು ಉರಿಸಿ ನಾವು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತೇವೆ, ಇದರಿಂದ ತುಂಬಾ ಮಾಲಿನ್ಯ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಕೋವಿಡ್ ಬಂದಿದೆ ಇಡೀ ಜಗತ್ತಿನಲ್ಲಿ. ನಮ್ಮ ದೇಶದಲ್ಲಿ ಕೂಡ ಕೋವಿಡ್ನ ಪ್ರತಾಪ ತುಂಬಾ ಹೆಚ್ಚಾಗಿದ್ದನ್ನು ತಾವೆಲ್ಲರೂ ನೋಡಿದ್ವಿ. ಇವೆಲ್ಲನೂ ನಾವು ಗಮನದಲ್ಲಿ ಇಟ್ಕೊಂಡು ಈ ಹಬ್ಬವನ್ನು ಆಚರಿಸಬೇಕಾಗಿದೆ. ಆದ್ದರಿಂದ ಸರ್ಕಾರ ಕೂಡ ಆದಷ್ಟು ಪಟಾಕಿಯನ್ನು ಕಡಿಮೆ ಬಳಸಿ ಇದರಿಂದ ಒಂದು ಮಾಲಿನ್ಯ ಕಡಿಮೆ ಆಗಲಿ ಅಂತನೋ ವಿಚಾರ ಸರ್ಕಾರದಿದೆ, ಅದು ಒಳ್ಳೆಯದೇ. ಆದರೂ ಕೂಡ ಸಾಂಪ್ರದಾಯಿಕವಾಗಿ ಪಟಾಕಿ ಒಂದು ನಿರ್ಮಾಣ ಮಾಡುವಂತಹ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಬಹಳಷ್ಟು ಜಗತ್ತಿನಲ್ಲೇ ಇದೆ. ನಮ್ಮ ದೇಶದಲ್ಲಿ ಸಾಕಷ್ಟು ಬಡವರು ಇದರಲ್ಲಿ ತೊಡಗಿದ್ದಾರೆ. ಅಂದರೆ ದೀಪ ಹಚ್ಚು ಮನೆ ಮುಂದೆ ದೀಪ ಹಚ್ಚೋದು, ಈ ಹಳ್ಳಿಗಳಲ್ಲಿ ಆಗಲಿ ಸಣ್ಣ ಊರುಗಳಲ್ಲಿ ಆಗಲಿ ಈ ನಮ್ಮ ಮಣ್ಣಿನಿಂದ ಮಾಡುವಂತಹ ದೀಪಗಳನ್ನ ಉಪಯೋಗ ಮಾಡಿ ದೀಪಗಳನ್ನ ಹೆಚ್ಚು ಬಳಸಿ ಬಹುಶಃ ಈ ಬೆಳಕನ್ನ ನಮ್ಮ ದೀಪಾವಳಿಯ ವಿಜೃಂಭಣೆಯಿಂದ ಹೆಚ್ಚು ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಬಹುದು. ಆದ್ರಿಂದ ಈ ನಮ್ಮ ಲೋಕಲ್ಲಾಗಿ ಬೆಳೆಯುವಂತಹ ಸ್ಥಳೀಯವಾಗಿ ಅನೇಕ ರೀತಿಯ ಒಂದು ವಸ್ತುಗಳನ್ನು ತಯಾರು ಮಾಡ್ತಾರೆ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕವಾಗಿ. ಹಳ್ಳಿಗಳಲ್ಲಾಗಲಿ ಸಣ್ಣ ಊರುಗಳಲ್ಲಾಗಲಿ ದೊಡ್ಡ ಊರುಗಳಲ್ಲಾಗಲಿ ಈ ಮಣ್ಣಿನ ದೀಪಗಳಾಗಲಿ ಅಥವಾ ಬೇರೆ ಬೇರೆ ಬತ್ತಿಗಳಾಗಲಿ ಇವನ್ನೆಲ್ಲನೂ ನಾವು ಖರೀದಿ ಮಾಡಿ ವಿಜೃಂಭಣೆಯಿಂದ ದೀಪಾವಳಿಯನ್ನು ಆಚರಿಸುವಂತಹ ಸಮಯ ಬರಲಿ. ಮತ್ತೆ ದೀಪಾವಳಿಯಲ್ಲಿ ಹೆಚ್ಚು ಜನಕ್ಕೆ ಭೇಟಿಯಾಗುವಂತಹದ್ದು, ಆಮೇಲೆ ಬೇರೆ ಬೇರೆ ರೀತಿಯ ಸಿಹಿ ತಿಂಡಿಯನ್ನ ಮಾಡಿ ಜನರ ಜೊತೆಗೆ ಬೆರೆಯುವಂತಹ ಒಂದು ಸಂದರ್ಭ ಕೂಡ ಈ ದೀಪಾವಳಿ ತರುತ್ತದೆ. ಪಟಾಕಿನ ಕಡಿಮೆ ಯೂಸ್ ಮಾಡಿ ಸಾಂಪ್ರದಾಯಿಕವಾಗಿ ಬಂದಂತಹ ದೇಶ, ಹಬ್ಬ ಹುಣವೆಯನ್ನು ಆಚರಿಸುವಂತಹ ದೇಶ, ಹಬ್ಬ ಹುಣವೆಗಳಿಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಸಾವಿರಾರು ಜನ ಇವತ್ತು ಅನೇಕ ವಸ್ತುಗಳನ್ನು ನಿರ್ಮಾಣ ಮಾಡುವುದರೊಳಗೆ ತೊಡಗಿದ್ದಾರೆ. ಅಂಥವನ್ನೆಲ್ಲನೂ ನಾವು ಒಮ್ಮೆಲೆ ನಿರ್ಬಂಧನೆ ಹಾಕಿ ಬಂದ್ ಮಾಡಿದರೆ ಅವರಿಗೆ ಕಷ್ಟ ಆಗತ್ತೆ. ಈ ದೃಷ್ಟಿಯಿಂದ ನಾನು ಹೇಳೋದು, ಆದ್ರಿಂದ ಈ ಕೋವಿಡ್ ಕೂಡ ಅಂದರೆ ಈಗೇನು ಒಂದು ಕೊರೋನಾ ವೈರಸ್ ಬಂದಿದೆ ಅದಕ್ಕೂ ಕೂಡ ಈ ಪೊಲ್ಯೂಷನ್ ತುಂಬ ಬೇಡ, ಅಂದರೆ ತುಂಬ ಅದರಿಂದ ಹೆಚ್ಚು ಕಷ್ಟ ಆಗುತ್ತೆ ಪೇಷಂಟ್ಸಿಗೆ. ಆದ್ದರಿಂದ ನಾವು ಹೆಚ್ಚು ಇದನ್ನು ಪಟಾಕಿಯನ್ನು ಹಾರಿಸದೆ ದೀಪದಿಂದ ಸಿಹಿ ತಿಂಡಿಗಳಿಂದ ಜನರ ಜೊತೆಗೆ ಬೆರೆಯೋದ್ರಿಂದ ಆ ದೀಪಾವಳಿಯ ಒಂದು ವೈಶಿಷ್ಟ್ಯ, ದೀಪಾವಳಿಯ ಇತಿಹಾಸ, ದೀಪಾವಳಿಯ ಸಂಪ್ರದಾಯ ಜೊತೆಗೆ ಮಾತನಾಡಿ ಜನರ ಜೊತೆಗೆ ಬೆರೆತು ನಾವು ಈ ಹಬ್ಬವನ್ನು ಆಚರಿಸೋಣ ಅಂತ ನಾನು ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ.